ಆತಂಕ ಹೆಚ್ಚಾಗ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ ಇವತ್ತು ದೆಹಲಿಯಿಂದ ವಾಪಸ್ ಬರ್ತಿದ್ದಂತೆ ಸಿಎಂ ಬಸವರಾಜ ಬೊಮ್ಮಾಯಿ 8 ಜಿಲ್ಲೆಗಳ ಜಿಲ್ಲಾಡಳಿತದ ಜೊತೆ ಕೋವಿಡ್ ಮೀಟಿಂಗ್ ಮಾಡಿದ್ರು ಕೇರಳ ರಾಜ್ಯದೊಂದಿಗೆ ಗಡಿ ಹಂಚಿರೋ ಜಿಲ್ಲೆಗಳು ಹಾಗೂ ಆ ಜಿಲ್ಲೆಗಳಿಗೆ ಹೊಂದಿಕೊಂಡಿರೋ ಜಿಲ್ಲೆಗಳ ಜಿಲ್ಲಾಡಳಿತ ಜೊತೆ ಸಭೆ ನಡೆಸಿ ಕೊರೋನಾ ಸೋಂಕು ಹರಡೋದನ್ನ ನಿಯಂತ್ರಿಸುವ ಸಂಬಂಧ ಸೂಚನೆಯನ್ನ ಕೊಟ್ಟಿದ್ದಾರೆ अनलॉक अंत राज्य जन मई मरत सरकार अंत बदलाणे बिजी आयतु निरीक्षित मटदली लसिकेन पूरा गडू जिला निर्लक्ष फलितांशवे कोरोना मूरने अलग आतंक 400 गडे सोंक इन अलग मुनूचन कर्नाटक जो गडी हंचको केरल महाराष्ट्र कोरोना सोंक आगे राज्यदू मूरने अलग आतंक मने कल दिन हिंदे 400 गड़ियल राज्य सोंकितर संख्य निन्े इवतु 2000 गड़ी तलपे अलदे सवीन संख्य कूड़ा हेच्चे अदे कल वारद अंकि अंशे साक्षी नो इदे सोमवार इंदिन वरेगिन लेक्कद प्रकार राज्यदल्लि नित्य 1500 क्कू अधिक केसुगळु पत्तेयाग्तिद्दु 30 क्कू अधिक सावु संभविसुत्तिदे सद्य कोरोनाद वेग दिनक्के 2000 गडियल्लिदे अदरल्लू राजधानि बेंगळूरु हागू केरळ गडिय दक्षिण कन्नड जिल्लेयल्लि सोंकु सावु हेच्चाग्तिदे आ ओंदु सण्ण अंकि अंशगळु हीगिवे नोडि ಬೆಂಗಳೂರಿನಲ್ಲಿ ದಿನದಿಂದ ಸೋಂಕು ಹೆಚ್ಚಾಗ್ತಿದ್ದು ಜುಲೈ 25 ಕ್ಕೆ 100 ರ ಸಂಖ್ಯೆಯಲ್ಲಿ ಸೋಂಕಿನ ಲೆಕ್ಕ ಜುಲೈ 26 ರಿಂದ 400 ರ ಗಡಿ ದಾಟಿ ಹೋಗಿದೆ ಮೊನ್ನೆಗೆ 500 ರ ಗಡಿ ದಾಟಿ ನಿನ್ನೆ ಮತ್ತು ಇವತ್ತು 400 ಕ್ಕೂ ಅಧಿಕ ಸೋಂಕಿತರು ನಗರದಲ್ಲಿ ಪತ್ತೆಯಾಗಿದ್ದಾರೆ ಕೇರಳ ಗಡಿಯ ದಕ್ಷಿಣ ಕನ್ನಡದಲ್ಲೂ ಸೋಂಕು ಹೆಚ್ಚಾಗ್ತಿದ್ದು ಜುಲೈ 26 ರಿಂದ ಜುಲೈ 30 ರವರೆಗೆ 300 ರ ಗಡಿ ದಾಟಿ ನಿತ್ಯ 400 ರ ಗಡಿಯಲ್ಲಿ ಹೊಸ ಸೋಂಕಿತರು ಪತ್ತೆಯಾಗ್ತಿದ್ದಾರೆ ಕೇರಳ ಗಡಿಯ ಮೈಸೂರು ಜಿಲ್ಲೆಯಲ್ಲೂ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ ಒಂದು ವಾರದಲ್ಲಿ ಮೈಸೂರು ಜಿಲ್ಲೆಯಲ್ಲೂ ನಿತ್ಯ 100 ಕ್ಕೂ ಅಧಿಕ ಹೊಸ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗ್ತಿವೆ ಕೇರಳ ಗಡಿ ಪುಟ್ಟ ಜಿಲ್ಲೆ ಕೊಡಗಿನಲ್ಲೂ ಮೂರನೇ ಅಲೆಯ ಆತಂಕ ಇದೆ ಕೊಡಗು ಜಿಲ್ಲೆಯಲ್ಲೂ ಕಳೆದ ಒಂದು ವಾರದಲ್ಲಿ ನಿತ್ಯ 100 ರ ಗಡಿಯಲ್ಲಿ ಕೊರೋನಾ ಸೋಂಕಿತರು ಪತ್ತೆಯಾಗ್ತಿದ್ದಾರೆ ಇದು ಕೊರೋನಾ ಮೂರನೇ ಅಲೆಯ ಮುನ್ಸೂಚನೆ ಅಂತಿದ್ದು ಇದರಿಂದ ಎಚ್ಚೆತ್ತುಕೊಂಡಿರೋ ಸರ್ಕಾರ ಹೊಸ ಕೊರೋನಾ ಮಾರ್ಗಸೂಚಿ ಹೊರಡಿಸಿದೆ आ मार्गसूची ऐन अंत नोड़े केरल महाराष्ट्र प्रति प्रयाणिकर तपासणे नडेसबेकु राज्य जन राज्य प्रवेश नेगेटिव वरदी कड्डाय नेगेटिव वरदी राज्य प्रवेश के 72 गंटे पड़दिरबेकु इन्नु लसिके हाकिसिद्रु नेगेटिव वरदी कड्डाय माडलागिदे नियम विमान रैलु रस्ते मूलक राज्य के बरुव प्रयाणिकरिगे अन्वय आगलिदे इन बस निर्वाहकरे वरदी परिशीलने अल्लदे गडी जिले चेकपोस्ट तपासणे राज्य गडी तपासणे आया जिलाधिकारी होने आगे इन गडी वैद्यर तुर्तु संदर्भ मक्कळिगे मात्र विनायती मार्गसूची बेन्नल्ले केरल महाराष्ट्र गडियल्लि कट्टेच्चर राज्य सरकार होस मार्गसूची होरडिसिदंते केरल महाराष्ट्र जोते गडी हंचिकोंडिरो राज्य जिले मुंजागृता क्रम कैगोळ्ळलागिदे केरल गडी जिले दक्षिण कन्नड कोडगु मैसूरु चामराजनगर गडी तपासणे शुरु माडिदारे केरल गडिय कोडगु हागे महाराष्ट्र गडिय बेळगावी हागू कलबुर्गियल्लि चेकपोस्ट निर्माण माडि होर राज्यगळ प्रयाणिकर मेले निगा इडलागिदे नेगेटिव वरदी परिशीलने माडलागिदे रैंडम टेस्ट कूड़ा माड्तिद्दारे कोडगु कूड़ा ईगागले साकष्टु अलर्ट आगिरुवंतद्दु केरळदिंद बर्तारे अवरेल्लरू कूड़ा कड्डायवागि कोविड टेस्ट रिपोर्ट गळन्नु कोडबेकु अन्नंतद्दु वैक्सीन आगिरबेकु ओंदु डोस आदरू कूड़ा अन्नंतद्दु बेळगाविय गडि भागदल्लि ईग मत्तष्टु हेच्चिन जागृतियन्नु वहिसलागिदे महाराष्ट्रदिंद बरुवंत ವಾಹನಗಳನ್ನು ಕಡ್ಡಾಯವಾಗಿ ಇಲ್ಲಿ ಟೆಸ್ಟ್ ಮಾಡಲಾಗುತ್ತೆ ಮತ್ತು ಕೊರೋನಾ ನೆಗೆಟಿವ್ ವರದಿ ಇಲ್ಲ ಅವರನ್ನು ಇಲ್ಲೇನೇ ಅವರಿಗೆ ಟೆಸ್ಟ್ ಅನ್ನು ಮಾಡಲಾಗುತ್ತೆ ಹೀಗೆ ಬೆಂಗಳೂರು ಹಾಗೂ ರಾಜ್ಯದ ಗಡಿ ಭಾಗ ಮೂರನೇ ಅಲೆಯ ಆತಂಕಕ್ಕೆ ಸಿಲುಕಿರುವಾಗಲೇ ಸರ್ಕಾರದ ವಿರುದ್ಧ ಆರೋಪ ಕೇಳಿಬಂದಿದೆ ಸರ್ಕಾರದ ನಿರ್ಲಕ್ಷ್ಯವೇ ಕೊರೋನಾ ಮೂರನೇ ಅಲೆಗೆ ಕಾರಣ ಎಂದಿದೆ ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ ಇನ್ನು ಜನ ಮೈಮರೆತಿದ್ದು ಕೂಡ ಕಾರಣ ಅಂತಿದ್ದಾರೆ ವೈದ್ಯರು
ಇನ್ನು ಸರ್ಕಾರ ಲಘುವಾಗಿ ಅದೇ ರಾಜ್ಯವಾದ ಕೇರಳದಲ್ಲಿ ತುಂಬಾನೇ ಕೇಸಸ್ ಜಾಸ್ತಿ ಆಗ್ತಿದೆ 20,000 ಕ್ಕಿಂತ ಹೆಚ್ಚಿನ ಕೇಸಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಕೆಲವು ದಿನಗಳಿಂದ ಮತ್ತೆ ಇಂಟರ್ ಸ್ಟೇಟ್ ಟ್ರಾವೆಲ್ ಕೂಡ ಟೋಟಲಿ ಕಂಟೈನ್ ಮಾಡೋದು ಸಾಧ್ಯವಿಲ್ಲ ಮತ್ತೆ ರಾಜ್ಯ ಸರ್ಕಾರ ಕೂಡ ಅದರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಪ್ರಯತ್ನ ಮಾಡ್ತಾ ಇಲ್ಲ ತುಂಬಾ ಜನ ಆರಾಮಾಗಿ ಓಡಾಡ್ತಾ ಇದ್ದಾರೆ ಇಂಟರ್ ಸ್ಟೇಟ್ ಟ್ರಾವೆಲ್ ಅದರಿಂದ ನಮ್ಮಲ್ಲೂ ಕೇಸಸ್ ಕಳೆದ ಒಂದು 3 ದಿನದಿಂದ ನಿಧಾನವಾಗಿ ಕೇಸಸ್ ಜಾಸ್ತಿ ಆಗ್ತಿದೆ ಕರ್ನಾಟಕದಲ್ಲೂ ಕೂಡ ಥರ್ಡ್ ವೇವ್ ಮುಂದೆ ಬರೋ ಗ್ಯಾರಂಟಿ ತಜ್ಞರು ವೈದ್ಯರು ಆಲ್ರೆಡಿ ರಿಪೋರ್ಟ್ ಕೊಟ್ಟಿರುವಂತ ಪ್ರಕಾರ ಅಕ್ಟೋಬರ್ ಐ ಮೀನ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ಬರುವಂತ ಸಾಧ್ಯತೆಗಳಿದೆ ಅಂತ ಹೇಳುತ್ತೆ ಕಳೆದ ಕೆಲವು ದಿನಗಳಿಂದ ಕರ್ನಾಟಕದಲ್ಲಿ ಕೇಸಸ್ ಜಾಸ್ತಿ ಹೋಗ್ತಾ ಇದೆ ಸೋ ಇಲ್ಲಿ ಕೇಸಸ್ ಜಾಸ್ತಿ ಆಗ್ಲಿಕ್ಕೆ ಮುಖ್ಯವಾಗಿ ನಮ್ಮ ನೆರೆ ರಾಜ್ಯಗಳಾದ ಮಹಾರಾಷ್ಟ್ರ ಮತ್ತೆ ಕೇರಳದಿಂದ ಬಂದಿರುವಂತ ಒಂದು ಕೆಲವೊಂದು ವ್ಯಕ್ತಿಗಳಿಂದ ಬರುವಂತ ಸಾಧ್ಯತೆಗಳಿದೆ ಅಂತ ಒಂದು ಅಂದಾಜಿದೆ ಕೋವಿಡ್ ನ ಪರಿಸ್ಥಿತಿಗಳು ಮತ್ತೆ ಹೆಚ್ಚಿನ ರೀತಿಯಲ್ಲಿ ಪ್ರಾರಂಭ ಆಗ್ತಿದೆ ಅಂದ್ರೆ 2,000ಕ್ಕೆ ಹೋಗಿದೆ ಮತ್ತೆ ಆ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಈ ರೀತಿಯ ಒಂದು ಅಸ್ಥಿರತೆಯನ್ನ ಸಂಪೂರ್ಣವಾಗಿ ಇವತ್ತು ಸರಿಪಡಿಸಿ ಮುಖ್ಯಮಂತ್ರಿಗಳು ಗಮನ ಕೊಡಲಿ ಅಂತಕಂತ ಒಂದು ಅವರಿಗೆ ಸಲಹೆ ಕೊಡ್ಲಿಕ್ಕೆ ಬಯಸ್ತೀನಿ ಈ ಮಧ್ಯೆ ಬೆಂಗಳೂರಿನಲ್ಲಿ ಮತ್ತೆ ಕೊರೋನಾ ಯೂಟರ್ನ್ ಹೊಡೆದಿರೋ ಆತಂಕ ಇದೆ ಯಶವಂತಪುರದ ಒಂದೇ ಅಪಾರ್ಟ್ಮೆಂಟ್ನಲ್ಲಿ 16 ಕೊರೋನಾ ಕೇಸ್ ಪತ್ತೆಯಾಗಿದ್ದು ಆ ಅಪಾರ್ಟ್ಮೆಂಟ್ನ ಒಂದು ಬ್ಲಾಕ್ ಅನ್ನ ಸೀಲ್ ಡೌನ್ ಮಾಡಲಾಗಿದೆ ಆ ಅಪಾರ್ಟ್ಮೆಂಟ್ನ 380ಕ್ಕೂ ಅಧಿಕ ಜನರನ್ನ ಹೋಮ್ ಐಸೋಲೇಷನ್ ಮಾಡಲಾಗಿದೆ ಅತ ಕೊರೋನಾ ಭಯದಲ್ಲಿ ಶ್ರೀರಂಗಪಟ್ಟಣದ ನಿಮಿಷಾಂಬ ಮತ್ತು ಶ್ರೀರಂಗನಾಥ ದೇಗುಲ ಹಾಗೆ ಕೊಪ್ಪಳದ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಭಕ್ತರಿಗೆ ನಿರ್ಬಂಧ ಹಾಕಲಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಕೊರೋನಾ ಮೂರನೇ ಅಲೆ ಆತಂಕ ಹೆಚ್ಚಾಗ್ತಿದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ ಇವತ್ತು ದೆಹಲಿಯಿಂದ ವಾಪಸ್ ಬರ್ತಿದ್ದಂತೆ ಸಿಎಂ ಬೊಮ್ಮಾಯಿ 8 ಜಿಲ್ಲೆಗಳ ಜಿಲ್ಲಾಡಳಿತದ ಜೊತೆ ಕೋವಿಡ್ ಮೀಟಿಂಗ್ ಮಾಡಿದ್ರು ಕೇರಳ ರಾಜ್ಯದೊಂದಿಗೆ ಗಡಿ ಹಂಚಿರುವ ಜಿಲ್ಲೆಗಳು ಹಾಗೂ ಆ ಜಿಲ್ಲೆಗಳಿಗೆ ಹೊಂದಿಕೊಂಡಿರುವ ಜಿಲ್ಲೆಗಳ ಜಿಲ್ಲಾಡಳಿತದ ಜೊತೆ ಸಭೆ ನಡೆಸಿ ಕೊರೋನಾ ಸೋಂಕು ಹರಡುವುದನ್ನು ನಿಯಂತ್ರಿಸುವ ಸಂಬಂಧ ಸೂಚನೆ ಕೊಟ್ಟಿದ್ದಾರೆ ಹೊರ ರಾಜ್ಯಗಳಿಂದ ಬರುವವರಿಗೆ ಆರ್ಟಿಪಿಸಿಆರ್ ಟೆಸ್ಟ್ ಕಡ್ಡಾಯ ಮಾಡಿದ್ದೇವೆ ರ್ಯಾಂಡಮ್ ಟೆಸ್ಟ್ ಹೆಚ್ಚಳಕ್ಕೆ ಸೂಚಿಸಿದ್ದೇವೆ ಗಡಿ ಭಾಗದಲ್ಲಿ ಟೆಸ್ಟ್ ಸೆಂಟರ್ ಸ್ಥಾಪನೆಗೆ ಸೂಚನೆ ಕೊಟ್ಟಿದ್ದೇನೆ ಅಂತ ಸಭೆ ಬಳಿಕ ಸಿಎಂ ತಿಳಿಸಿದರು ಅಲ್ಲದೆ ಕೇಂದ್ರದ ಬಳಿ 1.5 ಕೋಟಿ ಡೋಸ್ ಲಸಿಕೆಗೆ ಬೇಡಿಕೆ ಇಟ್ಟಿದ್ದೇನೆ 1 ಕೋಟಿ ಡೋಸ್ ಲಸಿಕೆ ನೀಡಲು ಕೇಂದ್ರ ಒಪ್ಪಿದೆ ಅಂತ ಸಿಎಂ ತಿಳಿಸಿದರು ಶಾಲೆ ಪುನರಾರಂಭದ ಬಗ್ಗೆ ಶೀಘ್ರವೇ ಸಭೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವುದಾಗಿಯೂ ಸಿಎಂ ತಿಳಿಸಿದ್ದಾರೆ 8 ಜಿಲ್ಲೆಯ ಕೋವಿಡ್ ಸ್ಥಿತಿಗತಿಗಳ ಬಗ್ಗೆ ಸಭೆಯನ್ನು ಮಾಡಿದ್ದೇನೆ ವಿಶೇಷವಾಗಿ ದಕ್ಷಿಣ ಕನ್ನಡ ಚಾಮರಾಜನಗರ ಕೊಡಗು ಮತ್ತು ಮೈಸೂರು ಕೇರಳದಲ್ಲಿ ಕಳೆದ ಒಂದು ವಾರದಿಂದ ಕೋವಿಡ್ ಸ್ಫೋಟ ಆಗಿದೆ ಅದು ನಮಗೆ ಬಹಳಷ್ಟು ಕಳವಳಕಾರಿ ವಿಚಾರ ನಾವು ಬಹಳ ಗಂಭೀರವಾಗಿ ತೆಗೆದುಕೋಬೇಕಾಗಿದೆ ಅದಕ್ಕೆ ಬಾರ್ಡರ್ನ ಸ್ವಲ್ಪ ಬಹಳ ಸ್ಟ್ರಿಕ್ಟ್ ಆಗಿ ನೀವು ಮಾನಿಟರ್ ಮಾಡಬೇಕು ಹಿರಿಯ ಅಧಿಕಾರಿಗಳೇ ಅದರ ಒಂದು ಜವಾಬ್ದಾರಿಯನ್ನು ವಹಿಸ್ಕೋಬೇಕು ವಿಶೇಷವಾಗಿ ಡಿಸಿ ಮತ್ತು ಎಸ್ಪಿ ಅವರು ಅನ್ನೋದನ್ನು ವ್ಯಾಕ್ಸಿನೇಷನ್ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ದೀನಿ ನಾನು ಇವತ್ತು ಕೇಂದ್ರದ ಆರೋಗ್ಯ ಸಚಿವರ ಜೊತೆಗೆ ಮಾತನಾಡಿಕೊಂಡು ಬಂದಿದ್ದೇನೆ ನಮ್ಮ ವ್ಯಾಕ್ಸಿನೇಷನ್ ಹೆಚ್ಚಿಸಬೇಕು ಅಂತ ಹೇಳಿದ್ದೇನೆ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ನಾವು ಸುಮಾರು 65 ಲಕ್ಷ ನಮ್ಮ ಕರ್ನಾಟಕಕ್ಕೆ ಅವರು ಒದಗಿಸ್ತಾ ಇದ್ದರು ಅದನ್ನು ಹೆಚ್ಚಿಗೆ ಮಾಡಬೇಕು ಅಂತ ಕೇಳಿದ್ದೇನೆ 1.5 ಕೋಟಿ ಆದರೂ ವ್ಯಾಕ್ಸಿನೇಷನ್ ಹೆಚ್ಚು ಮಾಡಬೇಕು ಅಂದರೆ ನಾವು ದಿವಸಕ್ಕೆ 5 ಲಕ್ಷ ಕೊಡಬಹುದು ಅಂತ ನಮ್ಮ ಲೆಕ್ಕ ಅಲ್ಲ ನಾನು ಅವ್ರ ಹತ್ರ ಕೆಲವು ಅಸೋಸಿಯೇಷನ್ಸ್ ಎಲ್ಲ ಬಂದಿದ್ರು ನಾನು ಅವ್ರ ಹತ್ರ ಮಾತನಾಡಿದ್ದೀನಿ ಆ ಥರ ಸರ್ಕಾರ ನಾಮಿಸ್ಬಿಟ್ಟು ಮಾಡೋಕ್ಕಾಗಲ್ಲ ಇಲ್ಲ ನಮಗೆ ಅವಕಾಶ ಕೊಡಿ ಬಂದು ನಿಮ್ಮ ಹತ್ರ ಮಾತಾಡ್ತೀವಿ ನಮ್ಮ ಸ್ಥಿತಿಗತಿಗಳ ಬಗ್ಗೆ ಅಂತ ಹೇಳಿದ್ದಾರೆ ನಾನೊಂದು ಸಭೆ ಕರಿತೇನೆ ಅವ್ರಿಗೆ ಸಿಎಂ ಪ್ರಮಾಣ ವಚನ ಸ್ವೀಕರಿಸಿ 4 ದಿನ ಆಯಿತು ಆದರೆ ಸಂಪುಟ ರಚನೆ ಆಗ್ತಾನೆ ಇಲ್ಲ ದೆಹಲಿಗೆ ಹೋಗಿದ್ದ ಬೊಮ್ಮಾಯಿ ಖಾಲಿ ಕೈಲಿ ವಾಪಸ್ ಬಂದಿದ್ದಾರೆ ಬಿಎಸ್ವೈ ಮನೆಗೆ ಹೋಗ್ತಿರುವ ಆಕಾಂಕ್ಷಿಗಳಿಗೂ ಭರವಸೆ ಸಿಕ್ತಿಲ್ಲ ಇನ್ನೊಂದೆಡೆ ಸಚಿವ ಸ್ಥಾನಕ್ಕೆ ರೇಸ್ ಕೂಡ ಜೋರಾಗಿದೆ 2 ದಿನಗಳ ಸಿಎಂ ದೆಹಲಿ ಸರ್ಕಸ್ ವ್ಯರ್ಥ ಖಾಲಿ ಕೈಲಿ ಬೆಂಗಳೂರಿಗೆ ಸಿಎಂ ರಿಟರ್ ಇನ್ನೆರಡು ದಿನಗಳಲ್ಲಿ ಹೈಕಮಾಂಡ್ ಸಂದೇಶ ಕಳೆದ 2 ದಿನಗಳಲ್ಲಿ ಸಿಎಂ ಬೊಮ್ಮಾಯಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ರು ಆದರೆ ಸಂಪುಟ ರಚನೆ ಸಂಬಂಧ ಹೈಕಮಾಂಡ್ನಿಂದ ಯಾವುದೇ ಸಂದೇಶ ಸಿಕ್ಕಿಲ್ಲ ಹೀಗಾಗಿ ದೆಹಲಿಯಿಂದ ಸಿಎಂ ಬೊಮ್ಮಾಯಿ ಖಾಲಿ ಕೈಲಿ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ ಇನ್ನೆರಡು ದಿನಗಳಲ್ಲಿ ಹೈಕಮಾಂಡ್ನಿಂದ ಸಿಎಂಗೆ ಸಂದೇಶ ಬರಲಿದ್ದು ಮತ್ತೊಮ್ಮೆ ಬೊಮ್ಮಾಯಿ ದೆಹಲಿಗೆ ಹೋಗೋದು ಅನಿವಾರ್ಯ ಇಲ್ಲ ಯಾವ ಲಿಸ್ಟು ಸಬ್ಮಿಟ್ ಮಾಡಿಲ್ಲ ಅವರು ಹೇಳ್ತೇನೆ ಅಂತ ಹೇಳಿದ್ದಾರೆ
ಬಹುತೇಕವಾಗಿ ಸೋಮವಾರ ದಿವಸ ಅವರು ಕರೆ ಬರಬಹುದು, ಬಂದ ತಕ್ಷಣ ಹೋಗ್ತಾರೆ. ಯಾರು ಲಾಬಿ ಮಾಡಿಲ್ಲ, ಲಾಬಿ ಮಾಡೋ ಪ್ರಶ್ನೆ ಇಲ್ಲ ಇಲ್ಲಿ. ಖಂಡಿತವಾಗಿಯೂ ಎಲ್ಲರ ಆಕಾಂಕ್ಷಿಗಳಿದ್ದಾರೆ. ಸಿಎಂ ದೆಹಲಿ ಭೇಟಿ ಕೇವಲ ಧನ್ಯವಾದ ಹೇಳಲಷ್ಟೇ ಸೀಮಿತವಾಗಿತ್ತು. ಸಂಪುಟ ರಚನೆ ಸಂಬಂಧ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಮೂಲಗಳ ಪ್ರಕಾರ ಮುಂದಿನ ಸೋಮವಾರ ರಾತ್ರಿ ಸಿಎಂ ಬೊಮ್ಮಾಯಿ ದೆಹಲಿಗೆ ಹೋಗಿ ಮಂಗಳವಾರ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಲಿದ್ದಾರಂತೆ. ಮಂಗಳವಾರದ ಭೇಟಿ ಸಕ್ಸಸ್ ಆದರೆ ಗುರುವಾರವೇ ನೂತನ ಸಂಪುಟದ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಒಂದೇ ಹಂತದಲ್ಲಿ ಸಂಪುಟ ರಚನೆ ಮಾಡೋ ಚಿಂತನೆ ಕೂಡ ಬಿಜೆಪಿ ಹೈಕಮಾಂಡ್ನದ್ದು. ಸಚಿವರ ನಾಲ್ಕು ಲಿಸ್ಟ್, ಯಾರಿಗೆಲ್ಲ ಮಂತ್ರಿಗಿರಿ. ಸಚಿವ ಸ್ಥಾನಕ್ಕೆ ಶಾಸಕರಿಂದ ಲಾಬಿ ಜೋರು. ನೂತನ ಸರ್ಕಾರದ ಮಂತ್ರಿಮಂಡಲ ಸೇರಲು ಆಕಾಂಕ್ಷಿಗಳ ಸಾಲು ತುಂಬಾ ದೊಡ್ಡದಿದೆ. ಸಂಪುಟ ಸೇರಲು ದುಂಬಾಲು ಬಿದ್ದಿರೋ ಹಲವು ಶಾಸಕರು ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲಿ ಬೆಂಗಳೂರಲ್ಲಿ ರಾಜ್ಯದ ನಾಯಕರ ಜೊತೆ ಲಾಬಿ ಮಾಡುತ್ತಿದ್ದಾರೆ. ಈ ಮಧ್ಯೆ ಸಚಿವ ಸಂಪುಟ ರಚನೆಗಾಗಿ ನಾಲ್ಕು ಲಿಸ್ಟ್ ಕೂಡ ರೆಡಿಯಾಗಿದೆಯಂತೆ. ಆ ನಾಲ್ಕು ಪಟ್ಟಿಯಲ್ಲಿ ಒಂದು ಸಿಎಂ ಬೊಮ್ಮಾಯಿ ಅವರ ಲಿಸ್ಟ್, ಮತ್ತೊಂದು ಯಡಿಯೂರಪ್ಪನವರ ಲಿಸ್ಟ್, ಮೂರನೆಯದ್ದು ಹೈಕಮಾಂಡ್ನ ನಾಯಕರ ಲಿಸ್ಟ್, ಮತ್ತೊಂದು ಆರ್ಎಸ್ಎಸ್ ರೆಡಿ ಮಾಡಿರೋ ಸಚಿವರ ಲಿಸ್ಟ್. ಈ ನಾಲ್ಕು ಲಿಸ್ಟ್ಗಳೀಗ ದೆಹಲಿ ಅಂಗಳದಲ್ಲಿ ಚರ್ಚೆಯಾಗ್ತಿವೆ. ಈ ಲಿಸ್ಟ್ ಕಾರಣಕ್ಕೆ ಒಂದಷ್ಟು ಮಂದಿ ಬಿಎಸ್ವೈ ಅವರ ಮನೆ ಬಾಗಿಲಿಗೆ ಹೋಗ್ತಿದ್ದಾರೆ, ಬೊಮ್ಮಾಯಿ ಅವರಿಗೆ ದುಂಬಾಲು ಬಿದ್ದಿದ್ದಾರೆ, ಆರ್ಎಸ್ಎಸ್ ನಾಯಕರನ್ನು ಭೇಟಿಯಾಗ್ತಿದ್ದಾರೆ, ಹೈಕಮಾಂಡ್ ಮಟ್ಟದಲ್ಲೂ ಲಾಬಿ ಶುರು ಮಾಡಿದ್ದಾರೆ. ಡಿಸಿಎಂ ಸ್ಥಾನ ಸಿಗದಿದ್ರು ಕನಿಷ್ಠ ಸಚಿವ ಸ್ಥಾನವಾದರೂ ದಕ್ಕಿಸಿಕೊಳ್ಳಲು ಹೆಣಗಾಡ್ತಿರೋ ಈಶ್ವರಪ್ಪ ಇವತ್ತು ಆರ್ಎಸ್ಎಸ್ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ಜೊತೆ ಮಾತುಕತೆ ನಡೆಸಿದ್ರು. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂದಿರೋ ಈಶ್ವರಪ್ಪ ಮುಂದಿನ ಬಾರಿ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಚುನಾವಣೆ ಎದುರಿಸುತ್ತೇವೆ ಅಂತ ಹೇಳಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಬಿಜೆಪಿನಲ್ಲಿ ಅವ್ರು ತೀರ್ಮಾನ ಮಾಡ್ತಾರೆ, ಪಕ್ಷಕ್ಕೆ ಸರ್ಕಾರಕ್ಕೆ ಯಾವ್ದು ಒಳ್ಳೇದು ಅದಕ್ಕೆ ನಡೀತಾರ ಡಿಸಿಷನ್ ತಗೋತಾರೆ. ಅದಕ್ಕೆ ನಾವೆಲ್ಲರೂ ಬದ್ಧವಾಗಿದ್ದೀವಿ. ನಾನು ಹಿಂದುಳಿದವ್ರದನ್ನು ಸೀನಿಯರ್ ಇದ್ದೀನಿ, ನನಗೆ ಕೊಡದಿದ್ರೆ ತಪ್ಪಾಗತ್ತೆ. ಮುಂದಿನ ಚುನಾವಣೆ ಮಾನ್ಯ ನಳಿನ್ ಕುಮಾರ್ ನೇತೃತ್ವದಲ್ಲಿ, ಅವರ ಅಧ್ಯಕ್ಷರಿದ್ದಾರೆ, ಅವ್ರ ನೇತೃತ್ವದಲ್ಲಿ ಸಂಘಟನೆ ನಾವು ಕಟ್ತಾ ಇದ್ದೀವಿ. ಸಂಘಟನೆ ಮುಖಾಂತರನೇ ಪೂರ್ಣ ಬಹುಮತ ಪಡಿಬೇಕು ಭಾರತೀಯ ಜನತಾ ಪಾರ್ಟಿ. ದೆಹಲಿಯಲ್ಲಿ ಸರ್ಕಸ್, ಬಿಎಸ್ವೈ ಸೈಲೆಂಟ್. ಕಾವೇರಿಗೆ ಹೋದ ಆಕಾಂಕ್ಷಿಗಳಿಗೆ ನಿರಾಸೆ. ಹೌದು, ಅತ್ತ ದೆಹಲಿಯಲ್ಲಿ ಸಂಪುಟ ರಚನೆ ಕಸರತ್ತು ಜೋರಾಗಿದ್ರೆ ಇತ್ತ ಬಿಎಸ್ವೈ ಸೈಲೆಂಟ್ ಆಗಿದ್ದಾರೆ. ಇವತ್ತು ನಿರಾಣಿ, ರಮೇಶ್ ಜಾರಕಿಹೊಳಿ, ರೇಣುಕಾಚಾರ್ಯ ಕುರ್ಚಿ ಕುಳಿಸುವಂತೆ ಮನವಿ ಸಲ್ಲಿಸಲು ಕಾವೇರಿ ನಿವಾಸಕ್ಕೆ ದೌಡಾಯಿಸಿದ್ರು. ಆದರೆ ಯಾರನ್ನೋ ಭೇಟಿ ಮಾಡದ ಬಿಎಸ್ವೈ ಸಂಪುಟ ವಿಚಾರದಲ್ಲಿ ನಾನು ಮಧ್ಯಪ್ರವೇಶ ಮಾಡಲ್ಲ ಎಂದಿದ್ದಾರಂತೆ. ಹೀಗಾಗಿ ಕಾವೇರಿ ನಿವಾಸಕ್ಕೆ ಬಂದು ಸಚಿವಾಕಾಂಕ್ಷಿಗಳು ನಿರಾಸೆಯಿಂದ ವಾಪಸ್ ಹೋಗಿದ್ದಾರೆ. ಇನ್ನೊಂದೆಡೆ ಬಿಜೆಪಿ ಶಾಸಕರು ಸಚಿವರಾಗಬೇಕೆಂಬ ಆಸೆಯನ್ನ ಬಹಿರಂಗವಾಗಿ ಹೊರಹಾಕ್ತಿದ್ದಾರೆ. ಹಿರಿತನ, ಸಾಮಾಜಿಕ ನ್ಯಾಯ, ಸಮುದಾಯ, ಜಾತಿ, ಪ್ರದೇಶದ ಆಧಾರ ಎಲ್ಲಾ ಕೊಟ್ಟು ಸಚಿವ ಸ್ಥಾನಕ್ಕೆ ಟವಲ್ ಹಾಕ್ತಿದ್ದಾರೆ. ಮುಂದಿನ ಸಚಿವ ಸಂಪುಟದಲ್ಲಿ ನನಗೂ ಸಹಿತ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ನನ್ನ ಒತ್ತಡವೂ ಇದೆ. ಭಾರತೀಯ ಜನತಾ ಪಕ್ಷವು ಸಹಿತ ಒಂದು ಅವಕಾಶವನ್ನ ಬಲಗೈ ಸಮುದಾಯದವರಿಗೆ ಕೊಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಬೇಕು. ಅನುಭವಿ ಮತ್ತು ಅತ್ಯಂತ ಹಿರಿಯ ಶಾಸಕ ನಾನಾಗಿರುತ್ತ ನನಗೆ ಒಂದು ಆಶಾಭಾವನೆ ಇದೆ, ನನಗೂ ಕೂಡ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳಿ ಒಂದು ನಂಬಿಕೆ ಇದೆ, ಆಸೆ ಇದೆ. ಎಂಎಲ್ಎ ಆದವರು ಸಚಿವರಾಗ್ಲೇಬೇಕನ್ನೋದು ಆಸೆ ಎಲ್ಲರಿಗೂ ಇರ್ತದೆ. ಆ ತರ ಆಸೆ ಇದೆ, ದುರಾಸೆ ಇಲ್ಲ. ಇವತ್ತು ಕೊಡ್ತಾರಂತ ಸಂಪೂರ್ಣ ವಿಶ್ವಾಸ ಇದೆ. ಎರಡು ಸಲ ಹಾಕಿಸ್ಕೊಳ್ತಾರೆ, ಅವ್ರಿಗೆ ನಾವು ಗೌರವ ಕೊಡಲೇಬೇಕು. ಮತದಾರ ಬಹಳ ಮುಖ್ಯ, ಸಾರ್ವಜನಿಕರು ಮುಖ್ಯ. ಈ ಮಧ್ಯೆ ಬಿಎಸ್ವೈ ಪುತ್ರ ಸಂಸದ ಬಿವೈ ರಾಘವೇಂದ್ರ ಕ್ಯಾಬಿನೆಟ್ನಲ್ಲಿ ಶಿವಮೊಗ್ಗ ಜಿಲ್ಲೆಗೂ ಆದ್ಯತೆ ನೀಡುವಂತೆ ಆಗ್ರಹ ಮಾಡಿದ್ದಾರೆ. ಹಾಲಪ್ಪ, ಅಶೋಕ್ ನಾಯ್ಕ್, ಅರಗ ಜ್ಞಾನೇಂದ್ರ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಉದಾಹರಣೆಗೆ ಸನ್ಮಾನಿಸಿದ ನಮ್ಮ ಹಾಲಪ್ಪನವರು, ಅದೇ ರೀತಿ ಸನ್ಮಾನಿಸಿದ ಜ್ಞಾನೇಂದ್ರ ಅವರು ಅಂತ ಹಿರಿಯರು ಇದ್ದಾರೆ. ಹೆಚ್ಚಿನ ಒಂದು ಮಂತ್ರಿಮಂಡಲದಲ್ಲಿ ಹೆಚ್ಚಿನ ಒಂದು ಅವಕಾಶಗಳನ್ನು ನಮ್ಮ ಜಿಲ್ಲೆಯ ಶಾಸಕರುಗಳಿಗೆ ಮಾಡಿಕೊಡ್ಬೇಕು ಅಂತ ನಾನು ವಿನಂತಿಯನ್ನು ಕೂಡ ಮಾಡಿದ್ದೇನೆ. ಹೀಗೆ ಬೊಮ್ಮಾಯಿ ಸಂಪುಟ ಸೇರಲು ಬಿಜೆಪಿ ಎಲ್ಲರಿಗೂ ಆಸೆ ಆಕಾಂಕ್ಷಿಗಳಿವೆ. ಆದರೆ ಸಂಪುಟ ರಚನೆ ಯಾವಾಗ ಆಗುತ್ತೆ, ಯಾರೆಲ್ಲ ಮಂತ್ರಿ ಆಗ್ತಾರೆ ಅನ್ನೋದು ಇನ್ನೂ ನಿಗೂಢ. ಎಲ್ಲ ರಹಸ್ಯ ಮುಂದಿನ ವಾರ ಬಹಿರಂಗ ಆಗೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.
ವೆಲ್ಕಮ್ ಬ್ಯಾಕ್. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಕನಸು ಕಂಡಿದ್ದ ಭಾರತದ ಬ್ಯಾಡ್ಮಿಂಟನ್ ತಾರೆ ಪಿವಿ ಸಿಂಧು ಕನಸು ನುಚ್ಚು ನೂರಾಗಿದೆ. ಇವತ್ತು ನಡೆದ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ಸೆಮಿಫೈನಲ್ ಪಂದ್ಯದಲ್ಲಿ ಚೈನೀಸ್ ತೈಪೆಯ ತೈಜು ಇಂಗ್ ವಿರುದ್ಧ ಪಿವಿ ಸಿಂಧು ಸೋಲು ಅನುಭವಿಸಿದ್ದಾರೆ. 21-18, 21-12 ನೇರ ಸೆಟ್ಗಳಲ್ಲಿ ಸಿಂಧು ಸೋಲು ಅನುಭವಿಸಿದ್ರು. ಚಿನ್ನ ಅಥವಾ ಬೆಳ್ಳಿ ಪದಕ ಸಿಂಧು ಕೈತಪ್ಪಿದ್ದು ಕಂಚಿನ ಪದಕಕ್ಕಾಗಿ ನಾಳೆ ಸೆಣಸಲಿದ್ದಾರೆ. ಟೋಕಿಯೋ ಒಲಿಂಪಿಕ್ಸ್ನ ಭಾರತದ ಮಹಿಳೆಯರ ಹಾಕಿ ತಂಡ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿ ಪದಕದ ಆಸೆಯನ್ನು ಜೀವಂತವಾಗಿರಿಸಿದೆ. ಎ ಗುಂಪಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿ ಭಾರತ ತಂಡ 4-3 ಗೋಲುಗಳ ಅಂತರದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ ರೋಚಕ ಗೆಲುವು ಸಾಧಿಸಿತು. ಹ್ಯಾಟ್ರಿಕ್ ಗೋಲು ಸಾಧನೆ ಮಾಡಿದ ವಂದನಾ ಕಟಾರಿಯಾ ಭಾರತಕ್ಕೆ ಗೆಲುವು ತಂದುಕೊಟ್ಟರು. ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಆಸ್ಟ್ರೇಲಿಯಾವನ್ನು ಎದುರಿಸಲಿದೆ. ಭಾರತದ ಪದಕದ ಭರವಸೆಯಾಗಿದ್ದ ಬಾಕ್ಸರ್ ಪೂಜಾ ರಾಣಿ ಮಹಿಳೆಯರ ಮಿಡ್ ವೇಟ್ 75 ಕೆಜಿ ವಿಭಾಗದ ಕ್ವಾರ್ಟರ್ ಫೈನಲ್ನಲ್ಲಿ ಸೋತಿದ್ದಾರೆ. ಹೀಗಾಗಿ ಪದಕದ ಕನಸು ಕಮರಿದೆ. ಚೀನಾದ ಚಿಯಾನ್ಲಿ ವಿರುದ್ಧ 5-0 ಅಂತರದಲ್ಲಿ ಪೂಜಾ ರಾಣಿ ಸೋಲು ಅನುಭವಿಸಿದ್ದಾರೆ. ಹಾಗೆಯೇ ಭಾರತದ ಮಹಿಳಾ ಡಿಸ್ಕಸ್ ಥ್ರೋ ಪಟು ಕಮಲ್ ಪ್ರೀತ್ ಕೌರ್ ಕ್ವಾಲಿಫೈ ಮ್ಯಾಚ್ ಅಲ್ಲಿ ಎರಡನೇ ಸ್ಥಾನ ಗಿಟ್ಟಿಸುವ ಮೂಲಕ ಭಾರತದ ಪದಕ ಗೆಲ್ಲುವ ಭರವಸೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಆಗ್ರಾ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಉಳಿದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಎಕ್ಸ್ಪ್ರೆಸ್ 18 ಅಲ್ಲಿ. ಮೇಕೆದಾಟು ವಿಚಾರದಲ್ಲಿ ಸರ್ಕಾರ ವಿಳಂಬ, ಕೂಡಲೇ ಕಾಮಗಾರಿ ಶುರು ಮಾಡಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಗ್ರಹ. ಕೇಂದ್ರ ಸಚಿವ ಸ್ಥಾನ ಕೈತಪ್ಪಿರೋದಕ್ಕೆ ಬೇಸರ, ಸಕ್ರಿಯ ರಾಜಕೀಯಕ್ಕೆ ಬಾಬುಲ್ ಸುಪ್ರಿಯೋ ಗುಡ್ ಬೈ, ಸಂಸತ್ ಸ್ಥಾನಕ್ಕೂ ರಾಜೀನಾಮೆ ಘೋಷಣೆ. ಅಸ್ಸಾಂ ನಾಗಾಲ್ಯಾಂಡ್ ಶಾಂತಿ ಮಂತ್ರ ಪಠಣ, ಗಡಿಯಿಂದ ಹಿಂದೆ ಸರಿಯಲು ಅಸ್ಸಾಂ ನಾಗಾಲ್ಯಾಂಡ್ ಒಪ್ಪಿಗೆ, ಭದ್ರತಾ ಪಡೆ ಹಿಂಪಡೆಯಲು ಒಪ್ಪಂದ. ಬೆಂಗಳೂರಿನ ರೌಡಿಗಳ ಮನೆ ಮೇಲೆ ಮತ್ತೆ ರೇಡ್, ಕೆಂಗೇರಿ ಸಬ್ ಡಿವಿಷನ್ನಲ್ಲಿ 200ಕ್ಕೂ ಹೆಚ್ಚು ಪೊಲೀಸರಿಂದ ದಾಳಿ, 63 ರೌಡಿ ಶೀಟರ್ಗಳಿಗೆ ವಾರ್ನಿಂಗ್. ದೇವನಹಳ್ಳಿ ಟೋಲ್ನಲ್ಲಿ ಟೋಲ್ ಕಟ್ಟದೆ ಪುಂಡಾಟ, ಪೋಲ್ಗೆ ಗುದ್ದಕೊಂಡೇ ಹೋದ ಲಾರಿ ಚಾಲಕ, ಚಾಲಕನ ಅಟ್ಟಹಾಸ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮ.